ಸಿದ್ದರಾಮಯ್ಯ ಸಾಹೇಬರು ತಪ್ಪು ಮಾಡಿಲ್ಲ, ಚುಕ್ಕಿ ಬರಲಿ ಅಂತ ಹೋರಾಟ ಮಾಡಿದ್ರು. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ. ಇವರು ಕಷ್ಟಪಟ್ಟು ಅತ್ತೆ ಮನೆಯಿಂದ ಬಂದಿರೋ ಲ್ಯಾಂಡ್ ಅವರು ಸೈಟ್ ಕೊಟ್ಟಿರೋದು ಮೂಡ ಇವರೇನ್ ತಗೊಂಡು ಅವ್ರಿಗೆ ನಿಜವಾಗ್ಲು ಉದ್ದಾರ ಆಗಲ್ಲ. ಬಿಜೆಪಿ ಯಾರು ಹೋರಾಟ ಮಾಡೋದು ಸಿದ್ದರಾಮಯ್ಯ ಸಾಹೇಬರು ಫ್ಯಾಮಿಲಿ ಮೇಲೆ ಉದ್ದಾರ ಆಗಲ್ಲ. ಏನು ಉದ್ದಾರ, ಅವರು ಬಡವರು ಬರ ಸಿದ್ದರಾಮಯ್ಯ ಸಾಹೇಬರು ಅಂದು ಅರಸು ಬಿಟ್ರೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಇಂತ ಇಲಿವರಿಗಳು ಇದ್ದಂಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಬಿಜೆಪಿ ಪಕ್ಷದವರು ಇಂತ ಇಲಿಗಳಿಗೆ ಅವ್ರು ಎದುರಲ್ಲ. ಅವ್ರ ಹಿಂದೆ ನಾವು ಅಭಿಮಾನಿಗಳು ಕೋಟ್ಯಾಂತರ ಅಭಿಮಾನಿಗಳು ಹಿಂದುಳಿದ ವರ್ಗದ ಜನಾಂಗಗಳು ಇದೀವಿ. ಬಿಜೆಪಿ ಮತ್ತೆ ಜೆ ಡಿ ಎಸ್ ನಾಯಕರು ಮೂಡದಲ್ಲೇ ಬಿಜೆಪಿ ಅಧಿಕಾರ ಇರುವಾಗ ಮಾಡಿದ್ದಾರೆ, ಅವರ ದಾಖಲೆಗಳು ಸಿಕ್ಕಿವೆ. ಮುಂದಿನ ದಿನಗಳಲ್ಲಿ ಲೋಕಾಯುಕ್ತಕ್ಕೆ ದೂರವಂತು ಕೊಡೋದಂತು ಖಚಿತ, ಕೊಟ್ಟೆ ಕೊಡ್ತೀವಿ, ನಾನೇ ಕೊಡೋದು ಖಚಿತ, ಕೊಟ್ಟೆ ಕೊಡ್ತೀವಿ. ಒಬ್ರು ಮುಖ್ಯಮಂತ್ರಿ ಆಗಿ ಒಂದು 14 ಸೈಟ್ ತಗೊಂಡಿರೋದು ತಪ್ಪ, ಅದು ಮೂಡದಲ್ಲಿ ತಗೊಂಡು ಅವ್ರ ಜಾಗ ಅವ್ರು ತಗೊಂಡಿರೋದಕ್ಕೂ ನೆಮ್ಮದಿ ಕೊಡ್ತಾ ಇಲ್ಲ ಅಂದ್ರೆ ನಾವು ನೆಮ್ಮದಿ ಕೊಡಕ್ಕಾಯ್ತು. ಇವ್ರು ಯಾರು ಹೋರಾಟ ಮಾಡಿ, ಇವರೇನು ಜಡ್ಜ್ಗಳ, ಇವ್ರೇನು ವಕೀಲರುಗಳ, ಇವ್ರ ಕಾನೂನು ಅರಿವಿದ್ಯಾ ಬಿಜೆಪಿ ಅವರಿಗೆ? ಇವರ ಕಟ್ಟಲೆ ದೊಡ್ಡ ಹೆಗಣ ಬಿದ್ದಿ. ಇವರ ಬಿಜೆಪಿ ಪಕ್ಷದಲ್ಲೇ ಬೊಮ್ಮಾಯರವರು, ಯಡಿಯೂರಪ್ಪನವರು, ವಿಜೇಂದ್ರದವರು ಕೋಲ್ಡಲ್ಲಿ ಹಾಕಿ ಹೋಗಿ ಸ್ಟೇ ಮಾಡ್ತಾರೆ ಸಿಡಿಗಳನ್ನ. ಸಿದ್ದರಾಮಯ್ಯ ಸಾಹೇಬರು ಅವ್ರ ಫ್ಯಾಮಿಲಿ ಮೇಲೆ ಅಲ್ಲ, ಮೂಡದಲ್ಲಿ ಯಾವ ಕಮಿಷನರ್ ಇದ್ರು ಅವತ್ತೊಂದು ದಿನ ಡಿ ಸಿ ಅವರು ಕೂಡ ಮೆಂಬರ್ ಇರ್ತಾರೆ, ಅವತ್ತು ಶಾಸಕರುಗಳು ಕೂಡ ಮೆಂಬರ್ ಆಗಿರ್ತಾರೆ, ಅವರುಗಳು ಮೇಲೂ ಕೂಡ ಎಫ್ಐಆರ್ ಆಗ್ತಾರೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತವರು ಜಿಲ್ಲೆಯಲ್ಲಿ ಕೆ ಡಿ ಪಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಕಾಕತಳ್ಳಿ ಎಂಬಂತೆ ಮೈಸೂರಿನ ಲೋಕಾಯುಕ್ತ ಎಸ್ ಪಿ ಕಚೇರಿಯಲ್ಲಿ ಅವರ ವಿರುದ್ಧ ಎಫ್ಐಆರ್ ಆಗಿದೆ. ಈಗಾಗಲೇ ಅವರ ಬೆಂಬಲಿಗರು ಮೈಸೂರಿನಲ್ಲಿ ನಾನಾ ಭಾಗಗಳಲ್ಲಿ ಆಕ್ರೋಶವನ್ನು ಅವರು ಹಾಕಿದ್ದಾರೆ, ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಇವತ್ತು ಸಂಜೆ ಮಾಜಿ ನಗರಪಾಲಿಕೆ ಸದಸ್ಯರಾದ ಲೋಕೇಶ್ ಅವರ ನೇತೃತ್ವದಲ್ಲಿ ಮೈಸೂರಿನ ರಾಮಸ್ವಾಮಿ ಸರ್ಕಾರನಲ್ಲಿ ಪಂಜಿನ ಮೆರವಣಿಗೆ ಮಾಡುವ ಮುಖಾಂತರ ಅಹಿಂದ ನಾಯಕನಿಗೆ ಬೆಂಬಲವನ್ನು ಸೂಚಿಸ್ತಾ ಇರತಕ್ಕಂಥದ್ದು. ಲೋಕೇಶ್ ಅವರೇ, ಈಗಾಗಲೇ ಎಫ್ಐಆರ್ ಆಗಿದೆ, ಹಿಂದುಳಿದ ಒಬ್ಬ ನಾಯಕನನ್ನು ಹತ್ತಿಕ್ಲಿಕ್ಕೆ ಇವೆಲ್ಲ ಷಡ್ಯಂತ್ರ ನಡೀತಾ ಇದೆ ಅನ್ನೋ ಒಂದು ಗಂಭೀರವಾದ ಡಿಸ್ಕಷನ್ ನಡೀತಾ ಇದೆ, ಯಾವ ಕಾರಣಕ್ಕೋಸ್ಕರ ನೀವು ಪ್ರತಿಭಟನೆ ಮಾಡ್ತಿದ್ದೀರಾ? ಸಿದ್ದರಾಮಯ್ಯ ಸಾಹೇಬರು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದರೂ ಹೊಟ್ಟೆ ಊರಿಂದ ಬಿಜೆಪಿ ಪಕ್ಷದವರು ನಕಲಿ ಹೋರಾಟ ಹಮ್ಮಿಕೊಂಡವ್ರೆ, ಇದು ಸರಿಯಾಗಿಲ್ಲ. ಯಾಕೆಂದರೆ ಇದು ಕೋರ್ಟಲ್ಲಿದೆ, ನ್ಯಾಯಾಧೀಶರು ಬೆಂಚಲ್ಲಿದೆ, ಅಲ್ಲೇ ತೀರ್ಮಾನ ಆಗಬೇಕು. ಇವ್ರು ಯಾರು ಹೋರಾಟ ಮಾಡೋಕ್ಕೆ, ಇವ್ರು ಯಾರು ಹೋರಾಟ ಮಾಡೋಕ್ಕೆ, ಇವರೇನು ಜಡ್ಜ್ಗಳ, ಇವರೇನು ವಕೀಲರುಗಳ, ಇವ್ರ ಕಾನೂನು ಅರಿವಿದೆಯಾ ಬಿಜೆಪಿಯವ್ರಿಗೆ? ಇವರ ತಟ್ಟಲ್ಲೇ ದೊಡ್ಡ ಹೆಗಣ ಬಿದ್ದಿದೆ. ಇವರ ಬಿಜೆಪಿ ಪಕ್ಷದಲ್ಲೇ ಬೊಮ್ಮಾಯರವರು, ಯಡಿಯೂರಪ್ಪನವರು, ವಿಜೇಂದ್ರದವರು ಕೋಲ್ಡಲ್ಲಿ ಹಾಕಿ ಹೋಗಿ ಸ್ಟೇ ಮಾಡಿಸೋರೆ ಸಿಡಿಗಳನ್ನ. ರಾಜಕಾರಣದ ಇತಿಹಾಸದಲ್ಲಿ ಯಾರು ಕೂಡ ಹೋಗಿ ಕೋಲ್ಡಲ್ಲಿ ಸ್ಟೇ ಮಾಡಿಸಿತ್ತಿಲ್ಲ. ಅಂತ್ಯದರಲ್ಲಿ ಇವ್ರದ್ದು ಏನು ಸಿಡಿ ಇರ್ಬೋದು, ಏನು ಸಿಡಿ ಇರ್ಬೋದು, ಅದ್ರ ಬಗ್ಗೆ ಹೋರಾಟ ಮಾಡ್ತಾಯಿಲ್ಲ ಬಿಜೆಪಿಯವರು. ಎತ್ತಾಳು ಏನು ಹೇಳಿದ್ರು, ಮುಖ್ಯಮಂತ್ರಿ ಆಗಕ್ಕೆ 2,000 ಕೋಟಿ 3,000 ಕೋಟಿ ಕೊಡಬೇಕು ಹೈಕಮಾಂಡ್ಗೆ ಅಂದರು. ಯಾರು ಮೇಲಾದರೂ ಕೇಂದ್ರ ಸಚಿವರಾಗಲಿ ಪ್ರಧಾನಿ ಮೋದಿಯವರಾಗಲಿ ಏನಾದರೂ ಎಂಕ್ವೈರಿ ಮಾಡಿದ್ರ ಯತ್ನಾಳ ಮೇಲೆ? ಅಲ್ಲಿ ಸತ್ಯ ಹೇಳೋದಕ್ಕೆ ಎಂಕ್ವೈರಿ ಮಾಡಿಲ್ಲ. ಅವರೇ ಹೇಳ್ತಾರೆ 100 ಸತಿ ಇವ್ರು ನಕಲಿ ಹೋರಾಟ ಮಾಡ್ತಾವ್ರೆ, ಇದು ರಾಜಿ ಹೋರಾಟ ಅಂತ ಅವರೇ ಹೇಳ್ತಾವ್ರೆ. ಅವ್ರ ಮೇಲೆ ಯಾರು ಹೋರಾಟ ಮಾಡ್ತಾಳ, ಅವಯ್ಯ ಸತ್ಯ ಹೇಳ್ತಾವ್ನು ಎತ್ನಾಳು, ಆದರೆ ಅವನೇ ಸುಳ್ಳು ಅಂತವ್ರೆ. ಷಡ್ಯಂತ್ರದ ವಿರುದ್ಧ ಸಿದ್ದರಾಮಯ್ಯವರು ಗೆದ್ದು ಬರ್ತಾರೆ ಅಂತ ಅನಿಸುತ್ತೆ ನಿಮಗೆ? 100ಕ್ಕೆ 100 ಗೆದ್ದೇ ಗೆಲ್ತಾರೆ. ಸಿದ್ದರಾಮಯ್ಯ ಸಾಹೇಬರು ತಪ್ಪು ಮಾಡಿಲ್ಲ, ಅವ್ರ ಲ್ಯಾಂಡು ಮೂಡೋದವ್ರು ಅಕ್ವೇರ್ ಮಾಡಿದರು, ಬದಲಿ ನಿವೇಶನ ಸಾವಿರಾರು ಜನ ತಗೊಂಡವ್ರೆ. ವಿಶೇಷವಾಗಿ ಇವ್ರದ್ದು 16 ಸೈಟ್ ಏನು ದೊಡ್ಡದಲ್ಲ, ಇವರು ಕಷ್ಟಪಟ್ಟು ಅತ್ತೆ ಮನೆಯಿಂದ ಬಂದಿರೋ ಲ್ಯಾಂಡ್ನ ಅವರು ಸೈಟು ಕೊಟ್ಟಿರೋದು ಮೂಡೋದವರು, ಇವರೇನು ತಗೊಂಡಿಲ್ಲ. ಮೂಡೋದವರೇ ಕೊಟ್ಟು ಅದು ಬಿಜೆಪಿ ಅಧಿಕಾರ ಇರುವಾಗಲೇ ಕೊಟ್ಟು ಅವರೇ ಅದ್ಲು ಬದಲು ಡಾಕ್ಯುಮೆಂಟ್ ಮಾಡಿ ಏನೇನು ಬೇಕು ಕೋರ್ಟ್ಗೆ ಏನೇನು ಒದಗಿಸ್ಬೇಕೆಲ್ಲ ಒದಗಿಸಿ ಮಾಡಿ ಇವತ್ತು FIR ಹಾಕ್ಸೋರೆ. ಅವ್ರಿಗೆ ನಿಜವಾಗ್ಲು ಉದ್ಧಾರ ಆಗಲ್ಲ ಬಿಜೆಪಿ ಯಾರು ಹೋರಾಟ ಮಾಡೋರು ಸಿದ್ದರಾಮಯ್ಯ ಸಾಹೇಬರು ಫ್ಯಾಮಿಲಿ ಮೇಲೆ ಉದ್ಧಾರ ಆಗಲ್ಲ. ಏನಕ್ಕೂ ಅವರು ಬಡವರ ಪರ ಸಿದ್ದರಾಮಯ್ಯ ಸಾಹೇಬರು ಅಂದು ಅರಸು ಬಿಟ್ರೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಬಡವರ ಪರ, ಹಿಂದುಳಿದ ವರ್ಗದ ನಾಯಕರು ಹೊಟ್ಟೆಯವರಿಂದ ಇವರಿಗೆ ಒಂದು ಕಪ್ ಚುಕ್ಕಿ ಬರಲಿ ಅಂತ ಹೋರಾಟ ಮಾಡಿದ್ರು. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ. ಇಂಥ ಇಲಿವರಿಗಳು ಇದ್ದಂಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಬಿಜೆಪಿ ಪಕ್ಷದವರು ಇಂಥ ಇಲಿಗಳಿಗೆ ಅವ್ರು ಎದುರಲ್ಲ. ಅವ್ರ ಹಿಂದೆ ನಾವು ಅಭಿಮಾನಿಗಳು ಕೋಟ್ಯಾಂತರ ಅಭಿಮಾನಿಗಳು ಹಿಂದುಳಿದ ವರ್ಗದ ಜನಾಂಗಗಳು ಇದ್ದೀವಿ. ಹಾಗಾಗಿ ಅವರ ಹಿಂದೆ ನಾವು ಇದ್ದೇ ಇರ್ತೀವಿ, ಬಿಜೆಪಿ ಹಿಂದೆ ಯಾರೂ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯ ಸಾಹೇಬರು ಇದು ಸತ್ಯಮೇವ ಜಯತೆ ಎಂದು ಗೊತ್ತಾಗೇ ಗೊತ್ತಾಗ್ತದೆ. ಅವ್ರ ಪರವಾಗಿ ಜಯ ಆದೇ ಇದ್ದಿದೆ, ಕೋರ್ಟಲ್ಲಿ ಅವ್ರ ಪರವಾಗಿ ಬಂದೇ ಬರುತ್ತೆ.
ಜಯ. ಕಾರ್ಯಕರ್ತರು ಆಕ್ಟಿವಾಗಿ ಕೆಲಸ ಮಾಡ್ತಾರೆ, ಡಾಕ್ಯುಮೆಂಟ್ ತೆಗಿತಾರೆ, ಹೋರಾಟ ಮಾಡ್ತಾರೆ. ನಿಮ್ಮದೇ ಪಕ್ಷದವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಉಸ್ತುವಾರಿ ಸಚಿವರಿದ್ದಾರೆ, ಸಾಕಷ್ಟು ಜನ ಎಂ ಎಲ್ ಎಗಳಿದ್ದಾರೆ, ಅವರಿಂದ ಉಪಯೋಗ ಪಡೆದಂಥ ಕಾರ್ಯಕರ್ತರಿದ್ದಾರೆ, ಅವರ್ಯಾರು ಕೂಡ ಸಿದ್ದರಾಮಯ್ಯನವರಿಗೆ ಬೆಂಬಲವಾಗಿ ಮೈತ್ರಿ ಪಕ್ಷದ ನಾಯಕರು ಮಾಡಿರ್ತಕ್ಕಂಥ ಹಗರಣವನ್ನು ಈಚೆಗೆ ತರ್ತಕ್ಕಂಥ ಪ್ರಯತ್ನವನ್ನೇ ಮಾಡ್ತಿಲ್ವಲ್ಲ, ಯಾಕೆ ಅಂತ. ಈಗ ಆಳ್ಡೇಕರ್ ಕಾರ್ಯಕರ್ತರು ಏನೇನು ಉಪಯೋಗಿಸ್ಕೊತಾರೆ ಅವರೇ ಅಂದರೆ, ಅವ್ರನ್ನ ಬಲಿ ಮಾಡೋಕ್ಕೆ, ಅವ್ರನ್ನ ಅವ್ರ ಲೈಫ್ನ ಯಾಕೆ ಕುಡ್ಸಕ್ಕೆ ಮಾಡ್ತಾರದು ಈ ಬಿ ಜೆ ಪಿಯವರು. ಒಬ್ಬರು ದೂರು ಕೊಡ್ತಲ್ಲ, ಬರೀ ಆಳ್ಡೇ ಕಾರ್ಯಕರ್ತರ ಮುಖಾಂತರನೇ ಮಾಡ್ತವ್ರೆ ಬ್ಲ್ಯಾಕ್ ಮೇಲ್. ಏನೇನು ಮಾಡಬೇಕು ಅವ್ರಿಗೆ ಗೊತ್ತೋ ಗೊತ್ತಿಲ್ಲದೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಇದಕ್ಕೆಲ್ಲ ಕುಮ್ಮಕ್ಕು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರೇ ಕುಮ್ಮಕ್ಕು. ಮುಂದಿನ ದಿನ ಏನು ಪಾಠ ಕಲಿಸ್ಬೇಕು ಕಾಂಗ್ರೆಸ್ ಪಕ್ಷದಿಂದ ಕಲಿತೇ ಕಲಿಸ್ತೀವಿ. ಸಿದ್ದರಾಮಯ್ಯ ಸಾಹೇಬರ ಪರವಾಗಿ ಜಯ ಬಂದೇ ಬರುತ್ತೆ. ನೂರಕ್ಕೆ ನೂರು ಸಾವಿರಾರು ಸೈಟ್ ಅವ್ಯವಹಾರ ಮಾಡಿದ್ದಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು. ಮೋಡಾದಲ್ಲೇ ಬಿ ಜೆ ಪಿ ಅಧಿಕಾರ ಇರುವಾಗ ಮಾಡಿದ್ದಾರೆ, ಅವರ ದಾಖಲೆಗಳು ಸಿಕ್ಕಿವೆ. ಮುಂದಿನ ದಿನಗಳಲ್ಲಿ ಲೋಕಾಯುಕ್ತಕ್ಕೆ ದೂರಂತೂ ಕೊಡೋದಂತೂ ಖಚಿತ, ಕೊಟ್ಟೇ ಕೊಡ್ತೀವಿ. ನಾನೇ ಕೊಡೋದು ಖಚಿತ, ಕೊಟ್ಟೇ ಕೊಡ್ತೀವಿ. ಸತ್ಯ ಏನನ್ನೋ ತೋರಿಸ್ತೀವಿ ಮಾಧ್ಯಮ ಮುಖಾಂತರ. ಸಿದ್ದರಾಮಯ್ಯ ವಿರುದ್ಧ ರಿವೆಂಜ್ ಮಾಡದ ಅಥವಾ ರಿಯಾಲಿಟಿನ ಜನಕ್ಕಿಡದ ಅವ್ರ ಮೊಕ್ಕ ಬಣ್ಣ ಬಯಲು ಮಾಡೋಕ್ಕೆ. ಸಿದ್ದರಾಮಯ್ಯ ಸಾಹೇಬರು ನಮ್ಮ ಅಭಿಮಾನಿಗಳಿಗೆ ಅವರು ಯಾರ ಮೇಲೂ ದೇಶದ ರಾಜಕಾರಣ ಮಾಡಲ್ಲ. ಅವ್ರು ಮಾಡೋದು ಬಡವರ ಪರ ಸೇವೆ, ಒಂದು ಸೇವೆ ಮಾಡೋಕ್ಕೆ ರಾಜಕಾರಣಕ್ಕೆ ಬಂದಿರೋದು ಹೊರತು ದುಡ್ಡು ಮಾಡೋಕ್ಕೆ ಆಸ್ತಿ ಮಾಡೋಕ್ಕೆ. ಈಗ ಬಿ ಜೆ ಪಿ ನಾಯಕರಿಗೆ ಕೇಳೋಕ್ಕೆ ಇಷ್ಟಪಡ್ತೀನಿ, ಒಂದು ಸಣ್ಣ ಮೆಂಬರ್ ಆಗಲಿ ಒಂದು ಚೇರ್ಮನ್ ಆಗಲಿ ಎಷ್ಟು ದುಡ್ಡು ಮಾಡಿರ್ತಾರೆ ಇವತ್ತು, ಎಷ್ಟು ದುಡ್ಡು ಮಾಡಿ ಸಾವಿರಾರು ಕೋಟಿ ನೂರಾರು ಕೋಟಿ ಮಾಡಿದ್ರು. ಸಿದ್ದರಾಮಯ್ಯ ಸಾಹೇಬರು ಎಲೆಕ್ಷನ್ ನಿಂತಾಗೆಲ್ಲ ಆ ಸೈಟ್ ಮಾರೋದು, ಮನೆ ಮಾರೋದು ಈ ಥರ ಮಾಡ್ಕೊಂಬಂದಿರೋದು ಹೊರತು ಒಬ್ಬರು ಮುಖ್ಯಮಂತ್ರಿಯಾಗಿ ಒಂದು 14 ಸೈಟು ತಗೊಂಡಿರೋದು ತಪ್ಪ. ಅದು ಮೂಡಾದಲ್ಲಿ ತಗೊಂಡು ಅವ್ರ ಜಾಗದಲ್ಲಿ ಅವ್ರು ತಗೊಂಡಿರೋದಕ್ಕೂ ನೆಮ್ಮದಿ ಕೊಡ್ತಾ ಇಲ್ಲ ಅಂದರೆ ನಾವು ನೆಮ್ಮದಿ ಕೊಡೋಕ್ಕಾಯ್ತದ್ದ? ಅಂದರೆ ಹಿಂದುಳಿದ ವರ್ಗ ನಾಯಕ ಸುದೀರ್ಘವಾಗಿ ಸಿ ಎಂ ಆಗಿ ಮುಂದುವರಿತಾನೆ ಅನ್ನೋ ಕಾರಣಕ್ಕೋಸ್ಕರ ಬಲಾಢ್ಯರು ಮಾಡ್ತಿರ್ತಕ್ಕಂಥ ಒಂದು ಷಡ್ಯಂತ್ರಣ ಅಂತ ಇದೆ. ನೂರಕ್ಕೆ ನೂರು ನಿಜ. ಒಬ್ಬ ಹಿಂದುಳಿದ ವರ್ಗದ ನಾಯಕರು ಸಿದ್ದರಾಮಯ್ಯ ಸಾಹೇಬರು ಅರಸುರವರು ಬಿಟ್ಟರೆ ಸಿದ್ದರಾಮಯ್ಯ ಸಾಹೇಬರು ಆಗಿರೋದೇ ಒಂದು ಹೊಟ್ಟೆವರಿ ಅವ್ರಿಗೆ. ಬಿ ಜೆ ಪಿ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷ ಹೊಟ್ಟೆವರಿ ಸಿದ್ದರಾಮಯ್ಯ ಸಾಹೇಬರ ಮೇಲೆ. ಅವ್ರು ಮಾಡಿದರದೆಲ್ಲ ಬರೀ ಸುಳ್ಳೆ. ಅವರು ಸಿದ್ದರಾಮಯ್ಯ ಸಾಹೇಬರು ಒಬ್ಬರೇ ಮುಖ್ಯಮಂತ್ರಿ ಆಗಿಲ್ಲ, ಜನರ ಆಶೀರ್ವಾದ ಜೊತೆಗೆ ಶಾಸಕರ ಆಶೀರ್ವಾದ ಮತ್ತು ಹೈಕಮಾಂಡ್ ಆಶೀರ್ವಾದದಿಂದ ಮುಖ್ಯಮಂತ್ರಿ ಆಗೋರು ಹೊರತು ಈ ಬಿ ಜೆ ಪಿ ಜೆ ಡಿ ಎಸ್ಸು ನಮ್ಮ ಪಕ್ಷದಿಂದನೇ ಎಳ್ಕೋಗಿ ಆಪರೇಷನ್ ಕಮಲ ಬಿ ಜೆ ಪಿ ಆಳು ಮೂಳು ಮಾಡಿ ಅಧಿಕಾರ ಅನುಭವಿಸಿಲ್ಲ. ಜನಗಳ ಆಶೀರ್ವಾದ, ಶಾಸಕರ ಆಶೀರ್ವಾದ, ಹೈಕಮಾಂಡ್ ಆಶೀರ್ವಾದದಿಂದ ಮುಖ್ಯಮಂತ್ರಿ ಆಗಿರೋದು ಹೊರತು ಇವರು ಹಂಗೆ ಅಲ್ಲಿ ಇಲ್ಲಿ ಕೈ ಕಾಲು ಹಿಡಿದು ಮುಖ್ಯಮಂತ್ರಿ ಆಗಿಲ್ಲ. ಸಿದ್ದರಾಮಯ್ಯನವರನ್ನ ಬಂಧಿಸ್ತಾರೆ, ಸೋಮವಾರ ಅಥವಾ ಬುಧವಾರದಲ್ಲಿ ಸಿ ಬಿ ಐ ಅವ್ರನ್ನ ಅರೆಸ್ಟ್ ಮಾಡುತ್ತೆ ಅನ್ನೋ ಒಂದು ಮಾತಿದೆ. ಸಿದ್ದರಾಮಯ್ಯನವರ ಬಂಧಿಸಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ನಿಲುವು ಏನಾಗಿರುತ್ತೆ? ಮುಂದಿನ ದಿನ ಹೋರಾಟ ಅಂತೂ ನಿರಂತರವಾಗಿರುತ್ತೆ, ಯಾವುದೇ ಕಾರಣಕ್ಕೂ ಮುಂದಿಸಕ್ಕೆ ಬಿಡೋಕ್ಕಿಲ್ಲ. ಈ 14 ಸೈಟ್ ಏನು ನೂರಾರು ಕೋಟಿ ಸೈಟ್ ಅಲ್ಲ, ಅವ್ರ ಜಾಗದಲ್ಲಿ ಮೂಡಾದವ್ರು ಕೊಟ್ಟಿರೋದು, ಅದು ಅಧಿಕಾರಿಗಳು ವರ್ಗ ಕೊಟ್ಟಿರೋದು. ಆ ಮೀಟಿಂಗಲ್ಲಿ ಐ ಎ ಎಸ್ ಕೆ ಎ ಎಸ್ ಅಧಿಕಾರಿಗಳು ಪ್ರತಿಯೊಬ್ಬರು ಇದ್ದು ಮೀಟಿಂಗಲ್ಲಿ ಪಾಸ್ ಮಾಡಿ ಕೊಟ್ಟಿರೋದು ಹೊರತು ಅವ್ರುಗಳ ಮೇಲೂ ತನಿಖೆ ಆಗಬೇಕು. ಸಿದ್ದರಾಮಯ್ಯ ಸಾಹೇಬರು ಅವ್ರ ಫ್ಯಾಮಿಲಿ ಮೇಲೆಲ್ಲ. ಮೂಡಾದಲ್ಲಿ ಯಾವ ಕಮಿಷನರ್ ಇದ್ದರು ಅವತ್ತೊಂದು ದಿನ ಡಿ ಸಿ ಅವರು ಕೂಡ ಮೆಂಬರ್ ಇರ್ತಾರೆ, ಅವತ್ತು ಶಾಸಕರುಗಳು ಕೂಡ ಮೆಂಬರ್ ಆಗಿರ್ತಾರೆ. ಅವ್ರುಗಳ ಮೇಲೂ ಕೂಡ ಎಫ್ ಐ ಆರ್ ಆಗಬೇಕು, ಯಾಕೆ ಲೋಕಾಯುಕ್ತದಲ್ಲಿ ಎಫ್ ಐ ಆರ್ ಹಾಕಬೇಕು ಅವ್ರ ಮೇಲೆ. ಯಾಕೆ ಆಗ್ತಾಯಿಲ್ಲ? ಅವತ್ತು ಯಾವ ಸರ್ಕಾರ ಇತ್ತು, ಯಾರು ಡಿ ಸಿ ಇದ್ರು, ಯಾರು ಮೆಂಬರ್ಗಳಿದ್ರು ಅವ್ರ ಮೇಲೆ ಎಫ್ ಐ ಆರ್ ಹಾಕಬೇಕು. ಉದ್ದೇಶಪೂರ್ವಕವಾಗೇ ಮಾಡ್ತಾವ್ರೆ ಇದು, ಈ ಕಣ್ಣಿಗೆ ಕಾಣ್ತಾ ಇದೆ. ಒಬ್ಬರು ಐ ಎ ಎಸ್ ಆಫೀಸರ್ ಐ ಎ ಎಸ್ ಕೆ ಎ ಎಸ್ ಆಫೀಸರ್ಗಳು ಇರ್ತಾರೆ, ಅವರೇನು ಅಷ್ಟು ಓದಿರೋದೇನು ಪೆದ್ರ, ಅವರೇ ವಿರೋಧ ಮಾಡ್ತಾ ಇರೋದು. ಅವರು ತಗೊಂಡವರಲ್ಲ, ಅವರು ತಗೊಂಡವರಲ್ಲ. ಇಂತೆ ನಾವು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಇಂತೆ ಬಿ ಜೆ ಪಿ ಪಕ್ಷದವ್ರಿಗೆ, ಇಂಥ ನಕಲಿ ಹೋರಾಟಕ್ಕೆ ಸಿದ್ದರಾಮಯ್ಯ ಸಾಹೇಬರು ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ಎದುರಲ್ಲ, ಎದುರೋಕ್ಕೂ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಲೋಕೇಶ್ ಅವರ ಮಾತು. ಏನು ಈ ಒಂದು ಮೂಡಾದಲ್ಲಿ ನಡೆದಂತಹ ಸಭೆ ಏನಿತ್ತು, 14 ಸೈಟ್ಗಳನ್ನು ಯಾವ ಸರ್ಕಾರ ಅಪ್ರೂವಲ್ ಮಾಡಿತ್ತು, ಅವ್ರನ್ನೂ ಕೂಡ ಲೋಕಾಯುಕ್ತದ ಈ ಒಂದು ಪ್ರಕರಣದಲ್ಲಿ ಎಫ್ ಐ ಆರ್ ಮಾಡಬೇಕು, ತನಿಖೆಗೆ ಒಳಪಡಿಸಬೇಕು ಅನ್ನೋ ಒಂದು ಒತ್ತಾಯ ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.